ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ವಾಗ್ಭಾಣಕ್ಕೆ ವೇದಿಕೆ ಸಜ್ಜಾಗಿದ್ದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ವಾಗ್ಭಾಣಕ್ಕೆ ವೇದಿಕೆ ಈಗ ಸಿದ್ಧವಾಗ್ತಾ ಇದೆ ದಸರಾ ಸಂದರ್ಭದಲ್ಲಿ ದಸರಾ ಜಾಹೀರಾತು ವಿರುದ್ಧನೇ ಅಂದ್ರೆ ಸರ್ಕಾರ ಕೊಟ್ಟಂತ ಜಾಹೀರಾತು ಏನಿದೆ ಆ ವಿರುದ್ಧನೇ ಈಗ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಜಾಹೀರಾತು ದಸರಾ ಜಾಹೀರಾತು ಸರ್ಕಾರದ ವಿರುದ್ಧ ದಳಪತಿ ಸಿಡಿದಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ವಾಗ್ಭಾಣಕ್ಕೆ ಸಿದ್ಧವಾಗಿದೆ ವೇದಿಕೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸರ್ಕಾರ ಇವತ್ತು ಅಂದ್ರೆ ಕಾಂಗ್ರೆಸ್ ನವರು ಇವತ್ತು ಪೇಪರ್ ನಲ್ಲಿ ಒಂದಷ್ಟು ಜಾಹೀರಾತುಗಳನ್ನ ಪ್ರಕಟಣೆ ಮಾಡಿದ್ದಾರೆ ಅಂದ್ರೆ ನವಶಕ್ತಿ ವೈಭವದ ಕುರಿತಾಗಿ ಅಂದ್ರೆ ಏನೇನನ್ನ ನಾವು ತೊಲಗಿ ಹಾಕಿಸಬೇಕು ಈ ರೀತಿಯಾದಂತಹ ಒಂದಷ್ಟು ಜಾಹೀರಾತನ್ನ ಕೊಟ್ಟಿದ್ದಾರೆ ಪೇಪರ್ ನಲ್ಲಿ ಸೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಗರಂ ಆಗಿದ್ದಾರೆ ಕುಮಾರಸ್ವಾಮಿ ಸಾಕಷ್ಟು ಆರೋಪವನ್ನ ಮಾಡುತ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಈಗ ಮತ್ತೊಂದು ವಾಗ್ಭಾಣಕ್ಕೆ ಈ ದಸರಾ ಜಾಹೀರಾತು ವೇದಿಕೆ ಆದಂತಿದೆ ಇದು ಪೇಪರ್ ನಲ್ಲಿ ಅದ ಯಾವುದೋ ಜಾಹೀರಾತು ಕೊಟ್ಟಿದ್ದಾರೆ ರಾಜ್ಯವನ್ನ ವಮಾಮಾರ್ಗ ಮೋಸದಿಂದ ಅಸ್ಥಿರಗೊಳಿಸುತ್ತಿದ್ದಾರೆ ಬಡವರಿಗೆ ಕೊಡುವ ಹಣವನ್ನ ವಾಲ್ಮೀಕಿ ನಿಗಮದಲ್ಲಿ ನುಂಗಿದ್ದಾರೆ ಸರ್ಕಾರಕ್ಕೆ ಮೋಸ ಮಾಡಿ ಸೈಟ್ ತೆಗೆದುಕೊಂಡಿದ್ರು ಬಳಿಕ ಪರಿಸ್ಥಿತಿ ವ್ಯತಿರಿಕ್ತವಾದಾಗ ವಾಪಸ್ ಕೊಟ್ಟಿದ್ದಾರೆ ದುಷ್ಟಶಕ್ತಿಗಳ ಎದುರು ಸತ್ಯದ ಜಯ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕುಮಾರಸ್ವಾಮಿ ಸರ್ಕಾರ ಹೋಗ್ತಾ ಇರತಕ್ಕಂತ ಮಾರ್ಗ ಅವರು ಮಾಡ್ಕೊಂಡಿರತಕ್ಕಂತ ತಪ್ಪುಗಳಿಗೆ ಅದನ್ನ ಮರೆಸಲಿಕ್ಕೆ ಜನಗಳ ಮುಂದೆ ಈಗ ಸರ್ಕಾರದ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳತಕ್ಕಂತ ಮುಖಾಂತರ ಕೆಲವು ತೀರ್ಮಾನಗಳನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಒಂದು ಕಡೆ ಇದೇನಿವತ್ತು ನೋಡಿದೆ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ನಲ್ಲಿ ದುಷ್ಟ ಶಕ್ತಿಗಳು ಅದೆಂತದೋ ಇದೆಯಲ್ಲಪ್ಪ ಇದೆಂತದೋ ನೋಡಿದೆ ಪೇಪರ್ ಅಡ್ವರ್ಟೈಸ್ಮೆಂಟ್ ದುಷ್ಟ ಶಕ್ತಿ ಎದುರು ಸತ್ಯದ ಜಯವಂತೆ ಕರ್ನಾಟಕ ರಾಜ್ಯವನ್ನು ವಾಮ ಮಾರ್ಗ ಹಾಗೂ ಮೋಸದಿಂದ ಅಸ್ಥಿರಗೊಳಿಸಿರುವಂಥ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ ನನ್ನ ಅಭಿಪ್ರಾಯದಲ್ಲಿ ಕರ್ನಾಟಕ ರಾಜ್ಯವನ್ನು ವಾಮ ಮಾರ್ಗ ಹಾಗೂ ಮೋಸದಿಂದ ಸ್ಥಿರಗೊಳಿಸಲು ಹೊರಟಿರ್ತಕ್ಕಂಥ ಸರ್ಕಾರ ಇದು ಅಸ್ಥಿರಗೊಳಿಸೋಕ್ಕಲ್ಲ ಸ್ಥಿರಗೊಳಿಸ್ಲಿಕ್ಕೆ ಯಾವ ಸತ್ಯ ಧರ್ಮರ ಇವತ್ತು ಉಳಿಸ್ಕೊಂಬಂದಿದ್ದಾರೆ ಯಾವ ಸತ್ಯ ಧರ್ಮ ಉಳಿಸಿದ್ದೀರಿ ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರಿಗೆ ಆ ಬಡವರಿಗೆ ಕೊಡ್ತಕ್ಕಂಥ ಹಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇದಿರಲಿ 15 ಸೈಟ್ ಪಾಪ ಸರ್ಕಾರಿ ಸೈಟ್ನ ಮತ್ತೆ ವಾಪಸ್ ಕೊಟ್ಟವ್ರ ಅಷ್ಟೇ ಅವ್ರ ಮನೆಗೆ ಕೊಟ್ಟವ್ರು ಅವ್ರ ಕಷ್ಟ ಸಪ್ಪಾದ್ರೆ ಸರ್ಕಾರಕ್ಕೆ ಮೋಸ ಮಾಡಿ ತಗೊಂಡಿದ್ರು ಈಗ ಪರಿಸ್ಥಿತಿಗಳು ಯಾವಾಗ ಕೋರ್ಟಲ್ಲಿ ಪರಿಸ್ಥಿತಿಗಳು ವ್ಯತಿರಿಕ್ತವಾಗಿ ಬಂತು ಈಗ ಕೊಟ್ಟಿದ್ದೀವಿ ಅಂತ ತೋರಿಸ್ಕೊಂಡಿದ್ದಾರೆ ಅಷ್ಟೇ ತಾನೇ ಆ ವಾಮ ಮಾರ್ಗ ಅಂತಕ್ಕಂಥದ್ದೇನಿದೆ ಇವರ ನಡವಳಿಕೆಗಳು ಆ ಅಭಿವೃದ್ಧಿ ನಿಗಮದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ದುಡ್ಡನ್ನು ಚುನಾವಣೆ ಡಿಕ್ಲೇರ್ ಆದ ನಂತರ ಇವರೇ ಆರ್ಥಿಕ ಸಚಿವರು ಇವರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಬಿಡುಗಡೆ ಆಗಬೇಕಾದ್ರೆ
ಇವತ್ತು ಅದರ ಸತ್ಯಾಂಶಗಳು ಹೊರಗೆ ಬರತಕ್ಕಂತ ಕಾಲ ದೂರ ಏನಿಲ್ಲ ಇನ್ನ ಇವರು ಹೇಳ್ತಾರಲ್ಲ ಸಿದ್ದರಾಮಣ್ಣ ಅವರು ಬಹುಶಃ ಹಿಂದಕಾಲ ಸಾಕಮ್ಮನವರು ಕೇಳಿದ್ರೆ ಹೇಳ್ತಾರೆ ಸಿದ್ದರಾಮಣ್ಣ ಅವರು ಯಾವ ವಾಮಮಾರ್ಗದಲ್ಲಿ ಆ ಸೈಟ್ ತಗೊಂಡಿದ್ರು ವಾಮಮಾರ್ಗದಲ್ಲಿ ಆ ಸೈಟ್ ಶೇರ್ ಮಾಡಿದ್ರು ಹಿಂದಕಾಲದ್ದು ಇದೆಲ್ಲ ಇತಿಹಾಸಗಳವೆ ಅದರಿಂದ ಇಲ್ಲಿ ಸ್ಥಿರಗೊಳಿಸೋದು ಅಸ್ಥಿರಗೊಳಿಸೋದು ನಮ್ಮ ಕೈಲೂ ಇಲ್ಲ ಅವ್ರ ಕೈಲೂ ಇಲ್ಲ ಆ ಅಮ್ಮನ ಕೈಲಿದೆ ಸರ್ಕಾರ ಹೋಗ್ತಾ ಇರತಕ್ಕಂತ ಮಾರ್ಗ ಎಸ್ಸಿದು ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ಅಂದ್ರೆ ಒಂದು ರೀತಿ ಅದೇ ರಾಗ ಅದೇ ಹಾಡು ಅನ್ನೋ ತರನೇ ಆಯ್ತು ದಸರಾ ಹಬ್ಬದ ಸಂದರ್ಭದಲ್ಲೂ ಕೂಡ ಆ ಜಾಹೀರಾತು ವಿಚಾರದಲ್ಲೂ ಕೂಡ ನೋಡಿ ಸರ್ಕಾರಿ ಜಾಹೀರಾತು ಕೊಟ್ಟಿರೋದು ಅದನ್ನ ನೋಡ್ತಾ ಇದ್ದೀರಾ ನೀವು ದುಷ್ಟಶಕ್ತಿ ಎದುರು ಸತ್ಯದ ಜಯ ಅಂತ ಒಂದಷ್ಟು ಪಾಯಿಂಟ್ ರೀತಿಯಾಗಿ ಹಾಕಿದ್ದಾರೆ ಅಂದ್ರೆ ನಾವು ಏನೇನು ನಾ ಕಿತ್ತು ಹಾಕಬೇಕು ಅನ್ನೋದು ಆ ಪಾಯಿಂಟ್ಸ್ ನಲ್ಲಿ ಇದೆ ನವರಾತ್ರಿ ಸಂಹರಿಸಬೇಕಾದ ವಿನಾಶಕಾರಿ ಶಕ್ತಿಗಳು ಅಂದ್ರೆ ಇದು ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು ಇಂಡೈರೆಕ್ಟ್ ಆಗಿ ಎಲ್ಲೋ ವಿರೋಧ ಪಕ್ಷದವರಿಗೆ ಟಕ್ಕರ್ ಕೊಡೋ ರೀತಿಯಾಗಿ ಕೊಟ್ಟಂತ ಜಾಹೀರಾತು ಅಂತ ಹೇಳಬಹುದು ಏನೋ ಅವರು ಕೊಟ್ಟಿರೋದೇ ಟಕ್ಕರ್ ಅದರಲ್ಲಿ ಅದರಲ್ಲಿ ಏನು ತಪ್ಪಿಲ್ಲ ಬಟ್ ಕುಮಾರಸ್ವಾಮಿ ಅವರು ಇವತ್ತು ಆ ವಿಚಾರವಾಗಿ ಮೈಸೂರಿನಲ್ಲಿ ಸಿಡಿದಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊದಲು ಅವರನ್ನೇ ಸಂಹರಿಸಬೇಕು ಅನ್ನೋ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು ಪೇಪರ್ನಲ್ಲಿ ಏನು ಹಾಕಿದಾರಲ್ಲ ಜಾಹೀರಾತು ಅದು ಅವರಿಗೆ ಅನ್ವಯಿಸಲ್ಲ ಅಂತ ಹೇಳಿ ತಾಯಿ ಸನ್ನಿಧಿ ಮೈಸೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನವರು ಪೇಪರ್ನಲ್ಲಿ ಜಾಹೀರಾತನ್ನು ಕೊಟ್ಟಿದ್ದಾರೆ ದುಷ್ಟಶಕ್ತಿ ಎದುರು ಸತ್ಯದ ಜಯ ಅಂತ ಅದು ಯಾವುದೋ ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ ಅವ್ರಿಗೆ ಬೇಕಾಗಿರೋದು ಬೇಕಾದಂತೆ ಜಾಹೀರಾತು ಕೊಟ್ಕೊಂಡಿದ್ದಾರೆ ದುಷ್ಟಶಕ್ತಿಗಳ ಎದುರು ಸತ್ಯದ ಜಯ ಅಂತೆ ಕರ್ನಾಟಕ ರಾಜ್ಯವನ್ನ ವಾಮಮಾರ್ಗದಿಂದ ಮೋಸದಿಂದ ದಿವಾಳಿ ಮಾಡಿ ಹಾಕ್ತಿದ್ದಾರೆ ಅಸ್ಥಿರಗೊಳಿಸ್ತಾ ಇದ್ದಾರೆ ಇವತ್ತು ಈ ತರದ ಜಾಹೀರಾತನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ವಾಮಮಾರ್ಗ ಮೋಸದ ಮಾರ್ಗ ಇದ್ಯಾವುದು ನಡೆಯಲ್ಲ ದೇವರೆಲ್ಲವನ್ನ ನೋಡ್ತಾ ಇದ್ದಾರೆ ನಿಮ್ಮ ಸರ್ಕಾರವನ್ನು ಕಿತ್ತೆಸೆಯಕ್ಕೆ ಕಾಯ್ತಾ ಇರೋದು ಅಂತ ಹೇಳಿ ಕುಮಾರಸ್ವಾಮಿ ಮೈಸೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಮಾಚಾರದ ಮಾರ್ಗದಲ್ಲೇ ಹೋಗ್ತಾ ಇರೋದು ರಾಜ್ಯದ ಜನರ ತಲೆ ಕೆಡಿಸೋದಕ್ಕೆ ಸರ್ಕಾರ ಮುಂದಾಗ್ಬಿಟ್ಟಿದೆ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮೈಸೂರಿನಲ್ಲಿ